ಸಿಂಧಗಿ ಮತ್ತು ಹಾನಗಲ್ ಎರಡು ಉಪಚುನಾವಣೆಯ ಫಲಿತಾಂಶ ಒಂದು ರೀತಿಯ ಮೂರು ಪಕ್ಷಗಳಿಗೆ ಆಶ್ಚರ್ಯ ತಂದಿರುವಂತಹ ಫಲಿತಾಂಶ ಅಂತ ನಾನು ಭಾವಿಸ್ತೇನೆ ಯಾಕೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ನಿರೀಕ್ಷೆಗೆ ಎರಡು ಕ್ಷೇತ್ರ ನಾವು ಗೆಲ್ತೇವೆ ಅನ್ನಂತ ಒಂದು ಲೆಕ್ಕದಲ್ಲೇನೆ ಅವರು ನುಗ್ಗಿದ್ರು ಜೆಡಿಎಸ್ ನ ಸಿಂಧಗಿಯ ಶಾಸಕರ ಮಗನ್ನೇ ತಗೊಂಡು ಚುನಾವಣೆ ಪಣಕ್ಕಿಟ್ಟಿದ್ರು ಅದೇ ರೀತಿ ಹಾನಗಲ್ಲಲ್ಲೂ ಕೂಡ ಒಬ್ಬ ಕಾರ್ಯಕರ್ತನ ನಿಲ್ಲಿಸುವಂತ ಪ್ರಯತ್ನವನ್ನು ನಡೆಸಿದ್ರು ಜೆಡಿಎಸ್ ನವರು ಅಲ್ಪಸಂಖ್ಯಾತರನ್ನ ನಿಲ್ಲಿಸಿ ನಾವು ಜಾತ್ಯಾತೀತ ವ್ಯವಸ್ಥೆಯಲ್ಲಿರೋರು ಅಂತ ತೋರಿಸುವಂಥ ಪ್ರಯತ್ನ ಅವರು ನಡೆಸಿದ್ರು ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ಒಂದು ಗೆದ್ದಿದ್ದೀವಿ ಒಂದು ಕಳ್ಕೊಂಡಂಥ ಸ್ಥಿತಿ ಬಂದಿದೆ ಅನ್ನೋದನ್ನ ಈಗಿನ ಫಲಿತಾಂಶ ನೀವು ಹೇಳ್ತಾ ಇದ್ದೀರಿ ನಾನು ಒಂದು ಪೂಜೆಯಲ್ಲಿ ಇದ್ದೀನಿ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಸಿಂಧಗಿ ಕ್ಷೇತ್ರವನ್ನು ಅತಿ ಹೆಚ್ಚು ಅಂತರದಲ್ಲಿ ನಾವು ಗೆಲ್ತಾ ಇದ್ದೀವಿ ಹಾನಗಲ್ಲಲ್ಲಿ ನಾವು ಸೋಲ್ತಾ ಇದ್ದೀವಿ ಅನ್ನೋ ಅಂಶವನ್ನು ಪತ್ರಕರ್ತರು ನಿಮ್ಮ ಮುಖಾಂತರ ತಿಳಿದೆ ನಾನು ನೋಡಿಲ್ಲ ಟಿ ವಿ ನೋಡಿಲ್ಲ ಏನೇ ಆದರೂ ಕೂಡ ಎರಡು ಕ್ಷೇತ್ರವನ್ನು ಭಾರತೀಯ ಜನತಾ ಪಾರ್ಟಿ ನಾವು ಗೆಲ್ಲಬೇಕಾಗಿತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ನಡೆದಂತ ಮೊದಲನೇ ಚುನಾವಣೆ ಇದು ವಿಶೇಷವಾಗಿ ಹಾನಗಲ್ ಹಾವೇರಿ ಜಿಲ್ಲೆಯದು ಮುಖ್ಯಮಂತ್ರಿಗಳದೇ ಕ್ಷೇತ್ರದ್ದು ಇದರಲ್ಲಿ ಮುಖ್ಯಮಂತ್ರಿಗಳೇ ಒಂದು ರೀತಿಯ ಗ್ರಾಮ ಗ್ರಾಮಕ್ಕೂ ಹೋಗಿದ್ದಾರೆ ಪ್ರಚಾರ ಮಾಡಿದ್ದಾರೆ ನಮ್ಮ ಸರ್ಕಾರದ ಸಾಧನೆಗಳು ತಿಳಿಸಿದ್ದಾರೆ ಅನ್ನೋದು ಪತ್ರಿಕೆ ಟಿ ವಿಗಳಲ್ಲಿ ನಾನು ನೋಡಿದ್ದೀನಿ ನಾನು ಹೋದಂಥ ಸಂದರ್ಭದಲ್ಲಿ ಹಾನಗಲ್ ಮತ್ತು ಸಿಂಧಗಿ ಎರಡೂ ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ನಾವು ಗೆಲ್ತೀವಿ ಅನ್ನೋಂಥ ವಿಶ್ವಾಸದಲ್ಲಿ ನಾವು ಇದ್ವಿ ಆದರೆ ಸಿಂಧಗಿನಲ್ಲಿ ನಿರೀಕ್ಷೆಗೆ ಮೀರಿ ನಮಗೆ ಬಹುಮತ ಬರ್ತಾ ಇದೆ ಹಾನಗಲ್ ಯಾಕೆ ಆ ರೀತಿ ಆಯಿತು ಅನ್ನೋದನ್ನು ನಾವು ಕೂತು ಚರ್ಚೆ ಮಾಡಿ ನಾವು ತೀರ್ಮಾನ ತಗೋಬೇಕು ಏಕೆಂತಂದರೆ ನಾವು ಹಾನಗಲ್ಲಲ್ಲಿ ನೀವು ಹೇಳ್ತಿರೋದ ಪ್ರಕಾರ 15,000 ತನಕ ಕಾಂಗ್ರೆಸ್ ಲೀಡ್ ಇದೆ ಅನ್ನೋಂಥ ಮಾತು ನೀವು ಹೇಳ್ತಾ ಇದ್ದೀರಿ ನಾನು ನೋಡಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಹಾಂ ಈ ಕ್ಷಣದ ತನಕ ಇನ್ನೆಷ್ಟು ಉಳಿದಿದೆ ನನಗೆ ಗೊತ್ತಿಲ್ಲ ಆದರೆ 15,000 ತನಕ ಹಿಂದೆ ಬಿದ್ದಿರೋದು ಒಂದು ಆಶ್ಚರ್ಯವೇ ಹಾಗಾಗಿ ಎಲ್ಲಿ ಈ ದೋಷ ಆಗಿದೆ ಇದನ್ನು ನಾವೆಲ್ಲ ಒಟ್ಟಿಗೆ ಕೂತು ಚರ್ಚೆ ಮಾಡಿ ನಾವು ತೀರ್ಮಾನ ತಗೋತೀವಿ ಇದನ್ನು ಯಾವುದೋ ಮುಖ್ಯಮಂತ್ರಿಗಳು ಒಬ್ಬರ ಮೇಲೇ ಈ ಸೋಲಿಗೆ ಕಾರಣ ಅಂತ ಹೇಳೋಕ್ಕೂ ನಾನು ತಯಾರಿಲ್ಲ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಪ್ರಯತ್ನ ನಡೆಸಿದಂಥ ಕ್ಷೇತ್ರ ಸಿಂಧಗಿ ಕೂಡ ಅಷ್ಟೇ ಹಾನಗಲ್ ಕೂಡ ಅಷ್ಟೇ ಸಿಂಧಗಿ ನಾವು ನಿರೀಕ್ಷೆಗೆ ಮೀರಿ ನಾವು ಅಲ್ಲಿ ನಮಗೆ ಜಯ ಕೊಟ್ಟಿದ್ದಾರೆ ಜನ ಅಂತಂದಾಗ ಕಾಂಗ್ರೆಸ್ನ ಅಷ್ಟೇ ಒಂದು ರೀತಿ ವಿರೋಧವಾಗಿ ತಿರಸ್ಕಾರ ಮಾಡಿದ್ದಾರೆ ಅಂತ ಅರ್ಥ ಜೊತೆಗೆ ಸಾಮೂಹಿಕ ನೇತೃತ್ವಕ್ಕೆ ಸಿಂಧಗಿನಲ್ಲಿ ಜನ ಬೆಂಬಲ ಕೊಡ್ತಾ ಇರೋಂಥ ಈ ಸಂದರ್ಭದಲ್ಲಿ ನಾನು ಅದಕ್ಕೋಸ್ಕರ ಹೇಳಿದೆ ಇದು ಹಾನಗಲ್ ಕ್ಷೇತ್ರದ ಹಿನ್ನಡೆ ಕೇವಲ ಮುಖ್ಯಮಂತ್ರಿಗೆ ಕೊರಳಿ ಕಟ್ಟಕ್ಕೆ ನಾನಂತೂ ತಯಾರಿಲ್ಲ ನಾವೆಲ್ಲರೂ ಕೂಡ ಹೋರಾಟ ಮಾಡಿದವರು ಆ ಸೋಲನ್ನು ಅಕಸ್ಮಾತ್ ಆದರೆ ಇನ್ನೂ ಗೊತ್ತಿಲ್ಲ ನನಗೆ ಆದರೆ ನಾವೆಲ್ಲರೂ ಕೂಡ ಅದರ ಯಾವ ರೀತಿ ಸಿಂಧಗಿಯ ಗೆಲುವಿಗೆ ಎಲ್ಲರೂ ಕಾರಣವೋ ಅದೇ ರೀತಿ ಸೋಲಿಗೂ ಕೂಡ ಸೋಲಾದರೆ ಅದೆಲ್ಲರೂ ಕೂಡ ಅದಕ್ಕೆ ಕಾರಣ ಆಗ್ತೀವಿ ಸಿಂಧಗಿ ಅತಿ ಹೆಚ್ಚು ಗೆಲ್ಲೋದಕ್ಕೆ ಆ ಹಿಂದಿನ ಶಾಸಕರ ಒಂದು ಪ್ರಯತ್ನವೂ ಇತ್ತು ಸಾಕಷ್ಟು ಪ್ರಯತ್ನ ಮತ್ತು ಅಲ್ಲಿ ಸಂಘಟನೆ ಕೂಡ ಬಹಳ ವ್ಯವಸ್ಥಿತವಾಗಿತ್ತು ಕಾಂಗ್ರೆಸ್ನವರಲ್ಲಿ ಹೋಗಿ ಅತಿ ಹೆಚ್ಚು ಜಾತಿಯ ವಿಷಬೀಜವನ್ನು ಬಿತ್ತಿದ್ರು ಎಲ್ಲ ಹಳ್ಳಿಗಳಲ್ಲಿ ಹೋಗಿ ಜಾತಿ ವಿಷಬೀಜವನ್ನು ಬಿತ್ತಿದ್ರು ಕೂಡ ಮತ್ತು ಸಿಂಧಗಿ ಅಂತ ಊರಿನಲ್ಲಿ ಅತಿ ಹೆಚ್ಚು ಮುಸಲ್ಮಾನರು ಇರುವಂಥ ಜಾಗನೂ ಕೂಡ ಆಗಿರೋದ್ರಿಂದ ಇದ್ಯಾವುದಕ್ಕೂ ಕೂಡ ಆ ಜಾತಿಗೆ ಆಗಲಿ ಅವ್ರು ಖರ್ಚು ಮಾಡಿದಂಥ ಹಣಕ್ಕಾಗಲಿ ಏನು ಬೆಲೆ ಕೊಡದೇನೆ ಸಿಂಧಗಿ ಮತದಾರರು ಭಾರತೀಯ ಜನತಾ ಪಾರ್ಟಿಗೆ ಅತಿ ಹೆಚ್ಚು ಅಂತರದಿಂದ ನಮ್ಗೆ ಗೆಲ್ಲಿಸಿರೋದಕ್ಕೆ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಬರುವಂಥ ದಿನ ಅಲ್ಲಿ ಹೆಚ್ಚು ಅಭಿವೃದ್ಧಿನೂ ಮಾಡ್ತೇವೆ ಹಾನಗಲ್ಲಲ್ಲಿ ನಾನು ಹೇಳಿದ್ನಲ್ಲ ಸೋಲಿಗೆ ಕೇವಲ ಮುಖ್ಯಮಂತ್ರಿಗೆ ಆ ಜವಾಬ್ದಾರಿ ಹೊಲಿಸೋದು ಸೂಕ್ತ ಅಲ್ಲ ನಾವೆಲ್ಲರೂ ಒಟ್ಟಿಗೆ ಓಡಾಟ ಮಾಡಿದ್ದೀವಿ ಈ ಸೋಲಿಗೆ ನಾವೆಲ್ಲರೂ ಕಾರಣ ಅನ್ನೋಂಥ ಅಂಶವನ್ನು ನಾನು ಕೂಡ ಒಪ್ಪುಗುತ್ತೇನೆ ಆ ಸೋಲು ಯಾಕಾಯಿತು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಕೂಡ ಖಂಡಿತ ಮಾಡ್ತೇವೆ ಬಿಜೆಪಿ ಆಂತರಿಕ ಭಿನ್ನಾಭಿಪ್ರಾಯ ಇತ್ತು ಹಾನಗಲ್ಲಲ್ಲಿ ಅಂತ ಕ್ಯಾಂಡಿಡೇಟ್ ಹೊರಗಿನವರಾಗಿದ್ದರು ಹಂಗಾಗಿ ಅಲ್ಲಿ ರೆಸ್ಪಾನ್ಸ್ ಮಾಡಿದ ಆ ಇವರು ಕುಟುಂಬಕ್ಕೆ ಕೊಟ್ಟಿದ್ರೆ ಈಗ ಸೋತ ನಂತರ ಸೋಲಿಗೆ 100 ಕಾರಣಗಳು ಗೆಲುವಿಗೆ ನಾನೇ ಅಂತ ಬಹಳ ಜನ ಅಂತಾರೆ ಅಭ್ಯರ್ಥಿ ಬದಲಾವಣೆ ಮಾಡಿದ್ದಿದ್ರೆ ಹಿಂದಿನ ಉದಾಸಿ ಕುಟುಂಬದವರಿಗೆ ಕೊಟ್ಟಿದ್ರೆ ಗೆಲ್ತಿದ್ರು ಇವೆಲ್ಲ ಒಂದು ರೀತಿಯ ಸೋತ ನಂತರ ಚರ್ಚೆ ಮಾಡೋಂಥ ಅಂಶಗಳು ನಾನು ಅದಕ್ಕೆ ಇದು ಯಾವುದು ನಾನು ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡಲ್ಲ ಸೋಲ್ ಸೋಲೆ ನಮ್ಮೆಲ್ಲರದು ಸೋಲು ಇದನ್ನು ಚರ್ಚೆ ಮಾಡಿ ಬರುವಂಥ ವಿಧಾನಸಭಾ ಚುನಾವಣೆಗೆ ಯಾವ ರೀತಿ ಪಕ್ಷವನ್ನು ಕಟ್ಟಬೇಕು
ಯಾವ ರೀತಿ ಮತ್ತೆ ಪೂರ್ಣ ಬಹುಮತವನ್ನು ಭಾರತೀಯ ಜನತಾ ಪಾರ್ಟಿ ಪಡೆಯಬೇಕು ಈ ದಿಕ್ಕಿನಲ್ಲಿ ಕೇಂದ್ರ ನಾಯಕರ ಒಂದು ಮಾರ್ಗದರ್ಶನದಲ್ಲಿ ನಾವು ಖಂಡಿತ ರಾಜ್ಯದ ಸಂಘಟನೆ ಕಟ್ಟುತ್ತೇವೆ ಕಾಂಗ್ರೆಸ್ನವರು ಬೇರೆ ದಾರಿನಲ್ಲ ಜಾತಿ ಬಿಟ್ಟು ಬೇರೆ ಗೊತ್ತಿಲ್ಲ ಧರ್ಮವನ್ನು ಒಡೆಯೋದು ಬಿಟ್ಟರೆ ಗೊತ್ತಿಲ್ಲ ಅವರಿಗೆ ಮುಸಲ್ಮಾನರು ಹಿಂದೂಗಳು ಅನ್ನೋದು ಒಂಥರ ತರಂತ ಪ್ರಯತ್ನ ಮಾಡಿದ್ರು ಅದೇ ರೀತಿ ಲಿಂಗಾಯತರನ್ನು ಹೊಡೆದ್ರು ಕಳೆದ ಸಂದರ್ಭದಲ್ಲೂ ಕೂಡ ಪಂಚಮಸಾಲಿಯ ಈ ಥರದನ್ನು ಹೊಡೆದು ಆ ಲಿಂಗಾಯತರ ಪ್ರಯತ್ನ ಮಾಡಿದ್ರು ಅದೇ ಆಟವನ್ನು ನನಗನ್ಸತ್ತೆ ಹಾನಗಲ್ಲು ಮತ್ತು ಸಿಂಧಗಿ ಎರಡು ಕಡೆನೂ ಕಾಂಗ್ರೆಸ್ನವರು ಆಡಿದ್ರು ಕೂಡ ಸಿಂಧಗಿನಲ್ಲಿ ನಾವು ಗೆದ್ದಿದ್ದೇವೆ ಅವರು ಯಾವ ಅಪಪ್ರಚಾರಕ್ಕೂ ಕೂಡ ಅಪಪ್ರಚಾರಕ್ಕೆ ಕಾಂಗ್ರೆಸ್ಸಿನ ಅಪಪ್ರಚಾರಕ್ಕೆ ಸಿಂಧಗಿ ಜನ ಬಗ್ಗಿಲ್ಲ ಹಾನಗಲ್ಲು ನಾನು ಮತ್ತೆ ಹೇಳ್ತೀನಲ್ಲ ಹಾನಗಲ್ಲಿನ ಮತದಾರರ ಬಗ್ಗೆ ನಾನು ಆಪಾದನೆ ಹಾಕಲ್ಲ ನಾನು ನಮ್ಮ ಪ್ರಯತ್ನ ಇದರಲ್ಲಿ ಆ ಮತದಾರನ ಒಲಿಸೋ ದಿಕ್ಕಿನಲ್ಲಿ ಎಲ್ಲೂ ವಿಫಲರಾಗಿದ್ದೀವಿ ಅಂತ ನನಗೆ ಅನ್ನಿಸ್ತಾ ಇದೆ ನಮ್ಮ ಸೋಲಿದು ಆ ಸೋಲನ್ನು ಖಂಡಿತ ನಾವು ಒಪ್ಪುಕೊತೀವಿ ಮತ್ತು ಬರುವಂಥ ದಿನ ಸಿಂಧಗಿ ಹಾನಗಲ್ಲು ಸೇರಿ ಈ ಇಡೀ ರಾಜ್ಯದಲ್ಲಿ ಪೂರ್ಣ ಬಹುಮತ ತಗೊಳ್ಳುವಂಥ ಪ್ರಯತ್ನ ನಡೆಸ್ತೇವೆ ಈ ಉಪಚುನಾವಣೆ ಸಾರ್ವತ್ರಿಕ ಚುನಾವಣೆಗೆ ದಿಕ್ಸೂಚಿ ಅಂದರೆ ಮೊನ್ನೆ 15-16 ಉಪಚುನಾವಣೆಗಳಾಯಿತು ಕಾಂಗ್ರೆಸ್ನವರು ಹುಡುಕಬೇಕಾಯ್ತು ಅಂತ ಅಷ್ಟು ಗೆದ್ದರು ಅತಿ ಹೆಚ್ಚು BJP ಗೆದ್ದರು ಹಾಗಾದ್ರೆ ಉಪಚುನಾವಣೆಯಲ್ಲಿ ಗೆದ್ದಿದ್ವಿ ಅಂತ ತಕ್ಷಣ ಮುಂದಿನ ವಿಧಾನಸಭೆ ಚುನಾವಣೆಗೆ ಇದು ದಿಕ್ಸೂಚಿ ಅಂತ ಕಾಂಗ್ರೆಸ್ನವ್ರು ಕರೀತಾರಾ ಇಲ್ಲೇನೋ ಎರಡರಲ್ಲಿ ಒಂದು ಗೆದ್ದರು ಎರಡೂ ಗೆದ್ದಿಲ್ಲ ಹಂಗಾಗಿ ಈ ಚುನಾವಣೆಯಲ್ಲಿ ದಿಕ್ಸೂಚಿ ಅಂತ ಅವ್ರು ಹೇಳಿದ್ರೆ ಹಾಗಾದರೆ ಹಿಂದಿನ ಚುನಾವಣೆಯಲ್ಲಿ ಅಷ್ಟೂ ನಾವು ಗೆದ್ದಿದ್ದೇವೆ ಸಿಂಧಗೂ ನಾವು ಗೆದ್ದೇವೆ ದಿಕ್ಸೂಚಿ ಪ್ರಕಾರ ಭಾರತೀಯ ಜನತಾ ಪಾರ್ಟಿ ಹೆಚ್ಚಿನ ಸ್ಥಾನ ತಗೊಳ್ಳುತ್ತೆ ಅನ್ನೋಂಥ ಅಂಶ ಕಾಂಗ್ರೆಸ್ನವರಿಗೆ ಅರ್ಥ ಮಾಡ್ಕೋಬೇಕು ನಿಮ್ಮ ದುಡ್ಡು ನಿಮ್ಮ ಜಾತಿಯ ಪ್ರಯತ್ನ ನಿಮ್ಮ ಮುಸಲ್ಮಾನರ ಓಲೈಕೆ ಇದು ಹಾನಗಲ್ನಲ್ಲಿ ಸ್ವಲ್ಪ ಯಶಸ್ವಿ ಆಗಿರಬಹುದು ನಾನು ಪೂರ್ಣ ಇಲ್ಲ ಅಂದಿಲ್ಲ ಅದಕ್ಕೆ ಹೇಳ್ತೀನಿ ಯಾಕೆ ನಾವು ಅಲ್ಲಿ ಹಿಂದೆ ಇನ್ನ ಹಿನ್ನಡೆ ನಮಗಾಯಿತು ಹಾನಗಲ್ಲು ಅನ್ನೋದನ್ನು ಒಟ್ಟಿಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ತಗೋತೇವೆ ನಾನು ಅದಕ್ಕೆ ಹೇಳಿದ್ನಲ್ಲ ಈ ಸೋಲನ್ನ ಚುನಾವಣೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ನಾವು ಹೋಗ್ತೀವಿ ಅಂತ ಹೇಳಿದ್ದಕ್ಕೂ ಈ ಚುನಾವಣೆಯ ಸೋಲಿಗೂ ಸಂಬಂಧ ಇಲ್ಲ ಈ ಚುನಾವಣೆ ಸೋಲೆ ನಾನು ಈ ಚುನಾವಣೆ ಬಗ್ಗೆ ನಾನು ಹಿಂದೆ ಮುಂದೆ ನೋಡಲ್ಲ ಅದಕ್ಕೆ ಮತ್ತೆ ಹೇಳ್ತಾ ಇದ್ದೀನಿ ನಾನು ಕೇವಲ ಬಸವರಾಜ ಬೊಮ್ಮಾಯಿ ಅವರ ತಲೆಗೆ ಈ ಸೋಲನ್ನು ಕಟ್ಟೋದಕ್ಕೆ ನಾವ್ಯಾರು ತಯಾರಿಲ್ಲ ಎಲ್ಲಿ ಏನು ಯಾವ ರೂಪದಲ್ಲಿ ವಿಫಲರಾದ್ವಿ ಯಾಕೆ ಹಿನ್ನಡೆ ಆಯಿತು ಅನ್ನೋದನ್ನು ಕೂತು ಚರ್ಚೆ ಮಾಡಿ ಎಲ್ಲಿ ತಪ್ಪಾಗಿದೆ ಅಂತ ತಿದ್ದುಕೊಂಡು ಮುಂದಿನ ಚುನಾವಣೆಯಲ್ಲಿ ಗೆದ್ದು ಭಾರತೀಯ ಜನತಾ ಪಾರ್ಟಿ ಪೂರ್ಣ ಬಹುಮತನ ರಾಜ್ಯದಲ್ಲಿ ತರ್ತೇವೆ ಜೊತೆಗೆ ಅಲ್ಲಿಂದ ಒಂದು ವರ್ಷಕ್ಕೆ ಲೋಕಸಭೆ ಚುನಾವಣೆ ಆಗುತ್ತೆ ಮತ್ತೆ ಲೋಕಸಭೆಯಲ್ಲೂ ಕೂಡ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಲೋಕಸಭಾ ಸ್ಥಾನವನ್ನು ಕೂಡ ಗೆಲ್ಲೋದಕ್ಕೆ ಪ್ರಯತ್ನ ಮಾಡಿ ಯಶಸ್ವಿ ಆಗ್ತೀವಿ ಅಂತ ನಂಬಿಕೆ ನನಗಿದೆ